ಹಾಯ್ ಫ್ರೆಂಡ್ಸ್, ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬಯಲು ಸೀಮೆಯಲ್ಲಿ ಒಂದು ಅಡಿಕೆ ತೋಟಕ್ಕೆ ಬಂದಿದ್ದೀನಿ. ಒಂದು 5 ತಿಂಗಳ ಅಡಿಕೆ ತೋಟ ನಾಟಿ ಮಾಡಿ 5 ತಿಂಗಳಾಯಿತು. ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಬಯಲು ಪ್ರದೇಶದಲ್ಲೂ ಸಹ ಉತ್ತಮವಾದಂಥ ಅಡಿಕೆಯನ್ನು ನಾವು ಮೇಂಟೈನ್ ಮಾಡಿದ್ರೆ ಬೆಳಿಬಹುದು ಅನ್ನೋದಕ್ಕೆ ಇವತ್ತು ನಾನು ಎಕ್ಸಾಂಪಲ್ ನಿಮಗೆ ಒಂದು ತೋಟವನ್ನು ತೋರಿಸ್ತೀನಿ. ಇದು ಆಲ್ರೆಡಿ ನಾನು ಹಿಂದೆ ವಿಡಿಯೋ ಮಾಡಿ ಹಾಕಿದ್ದೀನಿ, ನಾಟಿ ಮಾಡುವಾಗ ವಿಡಿಯೋ ಮಾಡಿ ಹಾಕಿದ್ದೀನಿ, ಮತ್ತು ಅದಾದ ನಂತರನೂ ಸಹ ಯಾವ ರೀತಿ ಮೇಂಟೆನ್ಸ್ ಮಾಡಬೇಕಂತಲೂ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ಯಾರು ನೋಡಿಲ್ಲ, ಐ ಕಾರ್ಡಲ್ಲಿ ಹಾಕಿರ್ತೀನಿ, ಮತ್ತು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಆ ವಿಡಿಯೋನು ಸಹ ನೋಡಿ. ಆದರೆ ಇದನ್ನು ನಾಟಿ ಮಾಡಿ 5 ತಿಂಗಳಾಗಿದೆ, ಆ ಗಿಡ ಎಷ್ಟು ಉತ್ತಮವಾಗಿ ಬೆಳೆದಿವೆ, ಅವರು ಯಾವ ರೀತಿ ಮೇಂಟೆನ್ಸ್ ಮಾಡಿದ್ದಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳೇನಿವೆ ಅವು ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾದ ಮಾಹಿತಿ ಅರ್ಥ ಆಗಲ್ಲ. ಬನ್ನಿ ವಿಡಿಯೋವನ್ನು ಕೊನೆ ತನಕ ನೋಡಿ, ಹಾಗೆ ಸ್ಕಿಪ್ ಮಾಡಬೇಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾವು 2 ಎಕರೆ ಅಡಿಕೆ ತೋಟಕ್ಕೆ ಬಂದಿದ್ದೀನಿ. ಇದು ಬಯಲು ಪ್ರದೇಶದಲ್ಲಿ ಇರುವಂಥದ್ದು ನೀವು ತಿಳ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಬಯಲು ಪ್ರದೇಶದಲ್ಲಿ ಅಡಿಕೆ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ರೆ ಅವರು ಮೊದಲು ತಿಳ್ಕೊಳ್ಳಿ, ಅಡಿಕೆಯನ್ನು ಬಯಲು ಪ್ರದೇಶದಲ್ಲೂ ಸಹ ಮಾಡ್ಬೋದು, ಅದು ಉತ್ತಮವಾಗಿ ಸಹ ಮಾಡ್ಬೋದು. ಯಾವ ರೀತಿ ನಾವು ಚಿಕ್ಕಮಗಳೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಆ ರೀತಿ ಭಾಗದಲ್ಲಿ ಬೆಳೆಸ್ತಾರೋ ಅದೇ ರೀತಿ ನಾವು ಅಡಿಕೆ ಕೃಷಿಯನ್ನು ಮಾಡ್ಬೋದಾಗಿರುತ್ತೆ. ನಾವು ಯಾವ ರೀತಿ ಆ ತೋಟವನ್ನು ನೋಡ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಅಡಿಕೆ ಕೃಷಿಗಳು ಇಲ್ಲಿ ಬಯಲು ಪ್ರದೇಶದಲ್ಲಿ ನಿರ್ಧಾರ ಆಗ್ತವೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈಗ ನಾಟಿ ಮಾಡಿ 5 ತಿಂಗಳ ಅಡಿಕೆ ತೋಟಕ್ಕೆ ಬಂದಿದ್ದೀನಿ. 5 ತಿಂಗಳಿಗೆ ಬಹಳ ಉತ್ತಮವಾಗಿ ಅಡಿಕೆ ಗಿಡಗಳು ಬೆಳೆದಿವೆ. ಏಕೆಂದರೆ ಈಗ ನಾನು ಬಯಲು ಪ್ರದೇಶದಲ್ಲಿ ಯಾರೆಲ್ಲ ಅಡಿಕೆ ಕೃಷಿಯನ್ನು ಮಾಡಿದ್ದಾರೆ, ಹಾಗೆ ಕೆಲವೊಂದಿಷ್ಟು ತೋಟದ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಆದರೆ ಅವರ ತೋಟಕ್ಕೂ ಮತ್ತು ಇವರ ತೋಟಕ್ಕೂ ಏನು ಡಿಫ್ರೆನ್ಸ್ ಅಂತ ಬಂದಾಗ, ಅವರ ಗಿಡಗಳು ಏನಿವೆ ಅವು ಬೆಳವಣಿಗೆ ಆಗಿಲ್ಲ. ಈಗ 2 ವರ್ಷದ ಮೇಲೆ ಆ ಗಿಡಗಳು ಇರುವಂಥದ್ದು. ಆ ವಿಡಿಯೋಗಳನ್ನು ಬೇಕಾದ ಐ ಕಾರ್ಡಲ್ಲಿ ಹಾಕ್ತೀನಿ ನೋಡಿ, ಅಥವಾ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಆ ತೋಟನೂ ಸಹ ನೋಡಿ. ಈಗ ನಾನು ಇಲ್ಲಿ ತೋರಿಸ್ತಾ ಇರೋದು 5 ತಿಂಗಳ ನಾಟಿ ಮಾಡಿ 5 ತಿಂಗಳಾದಂತಹ ಗಿಡಗಳನ್ನು. ಆದರೆ ಅವು 2 ವರ್ಷ ಆಯಿತು, ಇನ್ನೂ ಸರಿಯಾಗಿ ಬೆಳವಣಿಗೆ ಆಗಿಲ್ಲ. ಅಂದರೆ ಅಲ್ಲೇ ಅಲ್ಲಿ ಗಿಡಗಳು ನಾಶವಾಗಿವೆ, ಹಾಗೆ ಕೆಲವೊಂದಿಷ್ಟು ಬೆಳವಣಿಗೆನೇ ಹೊಂದಿಲ್ಲ. ನಾವು ಯಾವಾಗ ನಾಟಿ ಮಾಡಿದ್ದು ಎಷ್ಟಿದ್ವೋ ಅಷ್ಟೇ ಗಿಡಗಳಾದವೆ, ಅವು ಬೆಳವಣಿಗೆನೇ ಆಗಿಲ್ಲ. ಕೆಲವೊಂದು ಗಿಡಗಳು ಮಾತ್ರ ಬೆಳವಣಿಗೆ ಆಗಿರುವಂಥದ್ದು. ಈ ರೀತಿ ಯಾಕಾಗಿದೆ, ಈ ತೋಟದಲ್ಲಿ 5 ತಿಂಗಳಿಗೆ ಯಾಕೆ ಇಷ್ಟು ಉತ್ತಮವಾದಂತಹ ಅಡಿಕೆ ಗಿಡಗಳು ಬಂದಿವೆ, ಇನ್ನು ಅವರ ತೋಟದಲ್ಲಿ ಯಾಕೆ ಅಷ್ಟು ಉತ್ತಮವಾದ ಅಡಿಕೆ ಗಿಡಗಳು ಬೆಳವಣಿಗೆ ಆಗಿಲ್ಲ ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಈ ಅಡಿಕೆ ಗಿಡಗಳ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಬಂದರೆ ಹಲವಾರು ಕಾರಣಗಳು ನಮಗೆ ಸಿಗ್ತವೆ. ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಮತ್ತು ಹಲವಾರು ರೀಸನ್ಗಳು ನಮಗೆ ಇಲ್ಲಿ ನಮ್ಮ ಬೆಳವಣಿಗೆಯಲ್ಲಿ ಕುಂಠಿತವನ್ನು ಕಾಣಿಸ್ತವೆ. ಅಂದರೆ ಈಗ ನಾನು ಒಂದೊಂದೇ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಏನು ರೀಸನ್ನಿಂದ ಇವರು ಇಷ್ಟು ಚೆನ್ನಾಗಿ ಅಡಿಕೆ ಗಿಡಗಳು ಬಂದಿವೆ, ಅವರು ಯಾಕೆ ಫೇಲ್ ಆಗಿವೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಮ ಭೂಮಿಯ ಫಲವತ್ತತೆಯನ್ನು ನೋಡ್ಕೊಳ್ಳಿ. ಅಂದರೆ ನಮ್ಮ ಭೂಮಿಯಲ್ಲಿ ಎಷ್ಟು pH ಇದೆ, ಅಂದರೆ ನಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿಸಿ ನಮ್ಮ ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳಿವೆ ಮತ್ತು ಯಾವ ಪೋಷಕಾಂಶಗಳು ಕಡಿಮೆ ಇವೆ ಅನ್ನೋದನ್ನು ನಿಮ್ಮ ಹೊಲದಲ್ಲಿ ನೀವು ಫಸ್ಟು ಫೈಂಡ್ ಔಟ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಅಡಿಕೆ ಕೃಷಿಗೆ ಮುಂದಾಗಿ, ಈಗ ವರ್ಷದಲ್ಲಿ 3-4 ಸಲ ನಾಟಿ ಮಾಡಿ ನಾವು ಪದೇ ಪದೇ ನಾವು ಭೂಮಿಯನ್ನು ಬೆಳೆಸಿದ್ದೀವಿ ಅಂದರೆ ಅಲ್ಲಿ ಯಾವುದೇ ರೀತಿಯ ನಾವು ಕೊಟ್ಟಿಗೆ ಗೊಬ್ಬರ ಐತಿ ಏನು ಕೊಟ್ಟಿಲ್ಲ ಅಂದರೆ ಅಲ್ಲಿರುವ ಪೋಷಕಾಂಶಗಳು ಕಡಿಮೆ ಆಗಿರ್ತವೆ. ಹಾಗಾಗಿ ನೀವು ಮಣ್ಣು ಪರೀಕ್ಷೆ ಮಾಡಿಸಿ ನಿಮ್ಮ ಭೂಮಿಯಲ್ಲಿ ಯಾವ ಅಂಶ ಕಡಿಮೆ ಇದೆ, ಈ ಪೊಟಾಷ್ ಕಡಿಮೆ ಇದೆಯಾ ಅಥವಾ ಸಾರಜನಕ ಕಡಿಮೆ ಇದೆಯಾ ಅಥವಾ ಬೋರಾನ್ ಕಡಿಮೆ ಇದೆಯಾ, ಈ ರೀತಿ ನೀವು ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಅದು ಗೊತ್ತಾಗುತ್ತೆ. ಅದು ಗೊತ್ತಾದಮೇಲೆ ನೀವು ಅದಕ್ಕೆ ಸೂಕ್ತವಾದಂತಹ ಸಾವಯವ ಗೊಬ್ಬರಗಳನ್ನು ಬಳಸಿ ನೀವು ಹೆಚ್ಚಿಗೆ ಮಾಡಿಕೊಂಡು ಆಮೇಲೆ ನೀವು ನಾಟಿ ಮಾಡಬೇಕಾಗುತ್ತೆ. ಮಣ್ಣು ಪರೀಕ್ಷೆ ನೀವು ಅಡಿಕೆ ಮಾಡುವ ಮುಂಚೆ ಇದು ಖಂಡಿತ ಕಡ್ಡಾಯವಾಗಿರುತ್ತೆ, ನೀವು ಮಾಡಿಸ್ಕೊಳ್ಳಿ ನಮ್ಮ ಬಯಲು ಪ್ರದೇಶದಲ್ಲಿ ಅಡಿಕೆ ಕೃಷಿ ಮಾಡುವಂಥವರು. ಹಾಗೆ ಎರಡನೇ ವಿಚಾರಕ್ಕಂತ ಬಂದಾಗ, ಇನ್ನು ಮಣ್ಣು ಪರೀಕ್ಷೆ ಆದ ನಂತರ ನೀವು ಏನು ಸಿದ್ಧತೆ ಮಾಡ್ಕೊಂಡಿರ್ತೀರಾ ಅಡಿಕೆ ಕೃಷಿ ಮಾಡಬೇಕನ್ನೋದಕ್ಕೆ, ಇದು ಎರಡನೇ ಅಂಶ ಏನಿದೆ ಇದು ಬಹಳ ಮುಖ್ಯವಾಗುತ್ತೆ. ಈ ಅಂಶವನ್ನು ಆದಷ್ಟು ಅಡಿಕೆ ಕೃಷಿ ಮಾಡಬೇಕನ್ಕೊಂಡ್ರೆ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಏಕೆಂದರೆ ಈ ಎರಡನೇ ಅಂಶ ಏನಿದೆ ಅದು ಬಹಳ ಮುಖ್ಯವಾಗುತ್ತೆ. ಆ ಹೊಲ ಫೇಲ್ ಆಗಿರೋಕ್ಕೆ, ನಾನೇನು ಹಿಂದೆ ಒಂದು ಹೊಲ ಸರಿಯಾಗಿ ಬೆಳವಣಿಗೆ ಆಗಿಲ್ಲ ಅಡಿಕೆ ಗಿಡಗಳನ್ನೆಲ್ಲ, ಅದಕ್ಕೆ ಮೇನ್ ರೀಸನ್ನೇ ಈ ಕಾರಣ. ಅದೇನಪ್ಪ ಅಂದರೆ, ನಾವು ತಳಿಯ ಆಯ್ಕೆ ಆಗಿರ್ಬೋದು ಅಥವಾ ಗಿಡದ ಆಯ್ಕೆ ಆಗಿರ್ಬೋದು ಅದು ತುಂಬ ಮುಖ್ಯ ಆಗುತ್ತೆ. ನಾವು ಯಾವ ರೀತಿಯ ತಳಿಯ ಗಿಡಗಳನ್ನು ಆಯ್ಕೆ ಮಾಡ್ತೀವಿ ಮತ್ತು ಯಾವ ರೀತಿ ಗಿಡಗಳನ್ನು ಆಯ್ಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಅಡಿಕೆ ಗಿಡಗಳ ಬೆಳವಣಿಗೆ ಸಹ ನಿರ್ಧಾರ ಆಗುತ್ತೆ. ಈ ತೋಟ ಇಷ್ಟು ಚೆನ್ನಾಗಿ 5 ತಿಂಗಳಿಗೆ ಈ ಅಡಿಕೆ ಗಿಡಗಳು ಬೆಳೆದಿರೋದಕ್ಕೆ, ಮತ್ತು ನೀವು ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬೆಳವಣಿಗೆ ಹೊಂದಿದ್ದೇವೆ ಅಂತ. ಈ ಅಡಿಕೆ ಕೃಷಿಗಳು ಬೆಳವಣಿಗೆ ಹೊಂದೋದಕ್ಕೆ ಮೇನ್ ಕಾರಣವೇ ಆ ತಳಿಯ ಆಯ್ಕೆ ಆಗಿರ್ಬೋದು ಅಥವಾ
ಗಿಡದ ಆಯ್ಕೆ ಏನಿದೆ ಅದು ಸರಿಯಾಗಿ ಆಯ್ಕೆ ಮಾಡಿದಾಗ ಮಾತ್ರ ನಾವು ಈ ರೀತಿ ಅಡಿಕೆ ಗಿಡಗಳನ್ನು ಬೆಳೆಸಬಹುದು. ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂದರೆ, ಈ ಅಡಿಕೆ ಕೃಷಿಯಲ್ಲಿ ಸಹ ಹಲವಾರು ತಳಿಗಳು ಇವೆ, ಮತ್ತು ಆ ತಳಿಗೆ ಸಂಬಂಧಪಟ್ಟಂತೆ ನಾನು ವಿಡಿಯೋ ಮಾಡಾಕಿದ್ದೀನಿ, ಐ ಕಾರ್ಡಲ್ಲಿ ಹಾಕ್ತೀನಿ, ಆ ಸ್ಕ್ರೀನಲ್ಲಿ ಹಾಕ್ತೀನಿ, ಅದನ್ನು ಸಹ ಚೆಕ್ ಮಾಡ್ಕೊಳ್ಳಿ. ಬೇಕಾದ್ರೆ ಹಲವಾರು ರೀತಿಯ ತಳಿಗಳು ಬರೋದ್ರಿಂದ ಮತ್ತು ನಾವು ಸಸಿಯನ್ನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕು. ನೀವು ಯಾರಾದರೂ ಅಡಿಕೆ ಕೃಷಿ ಮಾಡಬೇಕು ಅಂದ್ಕೊಂಡಿದ್ರೆ ಅಡಿಕೆ ಕೃಷಿಯಲ್ಲಿ ಅನುಭವ ಇರುವಂಥವ್ರನ್ನ ನೀವು ಕರ್ಕೊಂಡೋಗಿ ಅಗೆಯನ್ನು ತರಬೇಕಾಗುತ್ತೆ. ಯಾಕೆಂದರೆ ಈ ನಮ್ಮ ಅಡಿಕೆ ಕೃಷಿಯ ಈ ಅಡಿಕೆ ಗಿಡಗಳನ್ನು ನಾವು ನಾಟಿ ಮಾಡೋದಕ್ಕಿಂತ ಮುಂಚೆ ಆ ಗಿಡದ ಆಯ್ಕೆ ತುಂಬ ಮುಖ್ಯ ಆಗುತ್ತೆ. ನಾವು ಯಾವ ರೀತಿಯ ಗಿಡಗಳನ್ನು ತಗೊಂಬಂದರೆ ನಮಗೆ ಸರಿಗತ್ತವೆ, ಎಷ್ಟು ಸಮೃದ್ಧಿ ಇರಬೇಕು, ಮತ್ತು ಯಾವ ರೀತಿ ನಮಗೆ ಬಡ್ಡೆ ಇರಬೇಕು, ಹಾಗೆ ಎಷ್ಟು ಕೆ ಜಿ ಪ್ಯಾಕೆಟಿನ ನಮಗೆ ಅಗೆಗಳನ್ನು ನಾವು ತರಬೇಕು, ಇದೆಲ್ಲ ತಿಳ್ಕೊಂಡಿರಬೇಕು. ಆವಾಗ ಮಾತ್ರ ನಾವು ಈ ಅಡಿಕೆ ಕೃಷಿಗೆ ಮುಂದಾಗಿ ನಾನು ಈ ಅಡಿಕೆ ಕೃಷಿ ನಾಟಿ ಮಾಡುವಾಗ ಅಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ. ಇದರಲ್ಲಿ ನೀವು ಗಮನಿಸಬೇಕಾಗಿದ್ದೇನೆಂದರೆ, ನೀವು ಅಡಿಕೆ ಕೃಷಿಯಲ್ಲಿ ನಾಟಿ ಮಾಡುವಾಗ 1 ವರ್ಷದ ಮೇಲ್ಪಟ್ಟ ಗಿಡಗಳನ್ನು ನೀವು ತಗೊಂಡ್ಬರ್ಬೇಕಾಗುತ್ತೆ. ಮಿನಿಮಮ್ ಅಂದರೆ 1 ವರ್ಷದ ಮೇಲಿರುವಂತಹ ಗಿಡಗಳನ್ನು ನೀವು ನಾಟಿ ಮಾಡೋಕ್ಕೆ ತಗೊಂಡ್ಬರ್ಬೇಕಾಗುತ್ತೆ. ಅದಾದ ನಂತರ ಗಮನಿಸಬೇಕಾಗಿರೋದು ಈ ದಿಂಡೇನಿದೆ ಅಂದರೆ ಈ ಬಡ್ಡೆ ಏನಿದೆ, ಇದು ಆದಷ್ಟು ದಪ್ಪ ಇರಬೇಕು. ನೀವು ಎಷ್ಟು ತೆಳ್ಳನ್ನು ಉದುರ್ತೀರೋ ಅಷ್ಟು ಬೇಗ ನಿಮಗೆ ಸಮೃದ್ಧಿ ಆಗಲ್ಲ. ಇವು ಎಷ್ಟು ನೀವು ದಪ್ಪ ಇರುವಂಥ ಮತ್ತು ಲೆಂತ್ ಇರುವಂಥದ್ದು ತಗೊಂಬರ್ತೀರೋ ಆವಾಗ ನಿಮಗೆ ಸರಿಯಾಗಿ ಹತ್ಕೊಳ್ತವೆ. ಇನ್ನೊಂದು, ನೀವು 2 ಕೆಜಿ ಪ್ಯಾಕೆಟಿನ ಗಿಡಗಳನ್ನು ತಗೊಂಡು ಬರಬೇಕಂದ್ರೆ, ಈಗ ಅಡಿಕೆ ಕೃಷಿಯಲ್ಲಿ ಕೆಲವೊಬ್ಬರು 1 ಕೆಜಿ ಪ್ಯಾಕೆಟನ್ನು ಹಾಕಿರ್ತಾರೆ, ಇನ್ನು ಕೆಲವರು 2 ಕೆಜಿ ಪ್ಯಾಕೆಟಿನ ಅಗಿಗಳನ್ನು ಹಾಕಿರ್ತಾರೆ. ನೀವು ತರುವಾಗ 2 ಕೆಜಿನ ಪ್ಯಾಕೆಟಿನ ಅಗಿಗಳನ್ನು ತಗೊಂಡು ಬಂದರೆ ಅವು ಬೇಗನೆ ಗಿಡ ಹಾಳಾಗಲ್ಲ, ಬೇಗನೆ ನಿಮಗೆ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಇನ್ನು ಆ ಅಡಿಕೆ ಗಿಡಕ್ಕೆ ಯಾವುದೇ ರೀತಿಯ ರೋಗಗಳಿರಬಾರ್ದು, ಆ ರೋಗ ಇತ್ತಂದರೆ ಆ ಗಿಡಗಳ ಬೆಳವಣಿಗೆ ಆಗೋದಿಲ್ಲ. ಈ ರೀತಿ ಕೆಲವೊಂದು ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಂಡು ನೀವು ಅಡಿಕೆ ಗಿಡಗಳನ್ನು ನಾಟಿ ಮಾಡೋಕ್ಕೆ ತರಬೇಕಾಗುತ್ತೆ. ಈ ಗಿಡಗಳು ಬಂದುಬಿಟ್ಟು ದಾವಣಗೆರೆ ಜಿಲ್ಲೆಯಲ್ಲಿ ತಗೊಂಬಂದಿರುವಂಥದ್ದು, ಆಯ್ಕೆ ತುಂಬ ಮುಖ್ಯ ಆಗುತ್ತೆ ನಮಗೆ. ಇದು 2 ಅಂಶ ಆಯಿತು. ಈಗ 2ನೇ ಅಂಶವನ್ನು ಭಾಳ ಗಮನ ಹರಿಸಿ, ಇನ್ನು 3ನೇ ಅಂಶ ಬಂದಾಗ ನಾವು 3ನೇ ಅಂಶದಲ್ಲಿ ಏನು ಗಮನ ಹರಿಸ್ಬೇಕಂದ್ರೆ, ನಾವು ನಾಟಿ ಮಾಡುವ ವಿಧಾನದಲ್ಲಿ ನಾವು ಮೊದಲು ತಿಳ್ಕೋಬೇಕಾಗುತ್ತೆ. ಈ ನಾಟಿ ಮಾಡೋದ್ರಲ್ಲಿ ನಾವು ಯಾವ ರೀತಿ ನಾಟಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ ನಾವು ಗಿಡವನ್ನು ಬಕ್ಕೆಯನ್ನು ಸಹ ಇಡೋಂಗಿಲ್ಲ, ಭಾಳ ಮೇಲ್ಗಡೆಯನ್ನು ಸಹ ಇಡೋಂಗಿಲ್ಲ. ಯಾಕೆಂದರೆ ಈಗ ನಿಮ್ಮ ಗಿಡಗಳು ಏನಾದರೂ ಸ್ವಲ್ಪ ದೊಡ್ಡದಿತ್ತಂದರೆ ಒಳಗಡೆ ಇಡಿ, ಏನು ಪರವಾಗಿಲ್ಲ. ಆದರೆ ಗಿಡಗಳು ಸಣ್ಣವಿದ್ದಾಗ ಭಾಳ ಒಳಗಡೆ ಇಡುವಾಗಿಲ್ಲ. ಸಣ್ಣ ಗಿಡಗಳನ್ನು ನೀವು ಸ್ವಲ್ಪ ಆದಷ್ಟು ಮೇಲ್ಗಡೆ ಇಡಬೇಕು. ಅಂದರೆ ಈ ಇಲ್ಲಿ ಸುಳಿ ಏನಿರುತ್ತೋ ಆ ಸುಳಿಗೆ ನಿಮಗೆ ಮಣ್ಣು ಬೆಳೆದ ಹಾಗೆ ಬಡ್ಡಿ ಮುಚ್ಚುವಾಗ ಮಾತ್ರ ನೀವು ಮಣ್ಣು ಹಾಕಬೇಕು. ಗಿಡ ದೊಡ್ಡದಿತ್ತಂದರೆ ಪರವಾಗಿಲ್ಲ, ಒಳಗಿಡಿ, ಒಳಗಿಷ್ಟು ಇಟ್ಟಷ್ಟು ನಿಮಗೆ ಉತ್ತಮ. ಯಾಕೆಂದರೆ ಈ ಗಿಡದ ಬೆಳವಣಿಗೆ ಏನಿದೆ ಅಂದರೆ ಈ ಅಡಿಕೆ ಗಿಡದ ಬೇರಿನ ರಚನೆ ಏನಿದೆ ಅದು ಮೇಲ್ಮುಖವಾಗಿ ನಿಮಗೆ ಬೇರುಗಳು ಬರ್ತಾ ಇರ್ತವೆ. ಆದಷ್ಟು ಸ್ವಲ್ಪ ಒಳಗಡೆ ಇದ್ದರೆ ಪರವಾಗಿಲ್ಲ, ನಡೆಯುತ್ತೆ. ಯಾಕೆಂದರೆ ಮೇಲ್ಗಡೆ ಭಾಳ ಮೇಲ್ಗಡೆ ಇತ್ತಂದರೆ ಏನಾಗುತ್ತೆ ಅಂದರೆ, ಮುಂದೆ ನಿಮಗೆ ಗಿಡ ದೊಡ್ಡವಾಗಿ ಬೆಳೆದಾದಮೇಲೆ ಮಳೆಗಾಳಿಗೆ ನಿಮಗೆ ಅವು ಮುರಿದು ಬೀಳುವಂಥ ಚಾನ್ಸಸ್ ಇರುತ್ತೆ, ಅಥವಾ ಬಡ್ಡೆ ಸಮಯಕ್ಕೆ ಕಿತ್ಕೊಂಡು ಬರುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಭಾಳ ಮೇಲ್ಗಡೆ ಇಡಬೇಡಿ, ದೊಡ್ಡ ಗಿಡ ಇತ್ತಂದರೆ ಸ್ವಲ್ಪ ಒಳಗಡೆ ಇಡಿ. ಅದಕ್ಕೆ ನಾನು ಹೇಳಿದ್ದು ಆದಷ್ಟು ಸ್ವಲ್ಪ ದೊಡ್ಡ ಗಿಡಗಳನ್ನೇ ನೀವು ಆಯ್ಕೆ ಮಾಡ್ಕೊಳ್ಳಿ ನಾಟಿ ಮಾಡುವಾಗ. ಎಕ್ಸಾಂಪಲ್ಗೆ ಒಂದು ಗಿಡ ತೋರಿಸ್ತಿದ್ದೀನಿ, ಇದು ಯಾವುದು ಸಣ್ಣ ಗಿಡವನ್ನು ಆಯ್ಕೆ ಮಾಡಿದರೆ ಇಲ್ಲಿ ನೋಡಿ, ಇದನ್ನೇನು ಈ ಗಿಡಕ್ಕೂ 2 ಅಟ್ ಎ ಟೈಮ್ಗೆ ಹೆಚ್ಚಿರುವಂಥ ಗಿಡಗಳು, ಆದರೆ ಇದು ಬೆಳವಣಿಗೆ ಆಗಿಲ್ಲ. ಯಾಕೆಂದರೆ ಇದರ ಗಿಡದ ಬೆಳವಣಿಗೆ ಏನಿದೆ ಕಡಿಮೆ ಇತ್ತು, ಅದರಲ್ಲಿ ಇದು ಮಣ್ಣು ಸಹ ಭಾಳ ಒಳಗಡೆ ಮುಚ್ಚಿದ್ದಾರೆ ನೋಡಿ, ಇಲ್ಲಿಂದ ನೀವು ಸುಳಿಯನ್ನು ನೋಡ್ಬೋದು. ಹಾಗಾಗಿ ಈ ಗಿಡದ ಬೆಳವಣಿಗೆ ಆಗಿಲ್ಲ, ಮತ್ತು ಗಿಡ ಸಣ್ಣದಿರೋದ್ರಿಂದ ಅದು ಮಣ್ಣು ಸುಳಿ ಮೇಲೆ ಬಿದ್ದಿರೋದ್ರಿಂದ ಗಿಡದ ಬೆಳವಣಿಗೆ ಆಗಿಲ್ಲ. ಆ 5 ತಿಂಗಳ ಗಿಡಗಳಿಗೂ ಮತ್ತು ಈ ಗಿಡಕ್ಕೂ ವ್ಯತ್ಯಾಸ ನೋಡ್ಕೊಳ್ಬೋದು. ಅದಕ್ಕೆ ಹೇಳಿದ್ದು ನಾನು, ಗಿಡಗಳ ಆಯ್ಕೆಯೂ ಸಹ ಒಂದು ತುಂಬ ಮುಖ್ಯ ಆಗುತ್ತೆ ಅಂತ. ಇದು ನಾಟಿಯ ವಿಧಾನ ಆಯಿತು. ಅದಾದ ನಂತರ ನಿಮಗೆ ಗೊಬ್ಬರದ ನಿರ್ವಹಣೆ ಸಹ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ನಾವು ಅತಿ ಹೆಚ್ಚು ರೊಕ್ಕ ಕೊಟ್ಟು ಬಳಸಿ ರಾಸಾಯನಿಕವನ್ನು ಮೇಂಟೈನ್ ಮಾಡುವಂಥ ಅವಶ್ಯಕತೆ ಇರಲ್ಲ. ನಮ್ಮಲ್ಲೇ ದೊರೆಯುವಂಥ ಸಾವಯವ ಗೊಬ್ಬರಗಳನ್ನೇ ಬಳಸಿ ನಾವು ಇದಕ್ಕೆ ಮೇಂಟೈನ್ ಮಾಡ್ಬೋದು. ಯಾವುದೇ ರೀತಿಯ ಸರ್ವೇ ಸಾಮಾನ್ಯವಾಗಿ ರೋಗಗಳು ಬರಲ್ಲ, ಕಡಿಮೆ ನೀಡುವ ಟೈಮಲ್ಲಿ ಸಹ ಮಾತ್ರ ರೋಗ ಬರ್ಬೋದು. ಆದರೆ ಈ ಟೈಮಲ್ಲಿ ನಿಮಗೆ ನೀವು ಸರಿಯಾಗಿ ನೀರು ಮತ್ತು ಗೊಬ್ಬರದ ನಿರ್ವಹಣೆ ನೋಡ್ಕೊಂಡ್ರೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ. ಕೆಲವೊಂದಿಷ್ಟು ರೈತರು ಸಾವಯವವಾಗಿ ಗೊಬ್ಬರವನ್ನು ಕೊಡ್ತಾರೆ, ಹಾಗೆ ರಾಸಾಯನಿಕವಾಗಿ ಸಹ ಗೊಬ್ಬರವನ್ನು ಕೊಡ್ತಾರೆ. ಅದು ರೈತರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವರವರ ಅನುಕರಣೆ ಮೇಲೆ ಅವರು ಈ ಗೊಬ್ಬರದ ನಿರ್ವಹಣೆಯನ್ನು ನೋಡ್ಕೊಂಡು ಹೋಗ್ತಿರ್ತಾರೆ. ಈಗ ನಾನು ಈ ತೋಟಕ್ಕೆ ಕೊಟ್ಟಿರುವಂಥದ್ದು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟಿಲ್ಲ ಅವರು. 5 ತಿಂಗಳಾದರೂ ಸಹ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಕೊಟ್ಟಿಲ್ಲ. ಮೊನ್ನೆ ಒಂದು ಸಲ ಮಾತ್ರ ಕೊಟ್ಟಿಗೆ ಗೊಬ್ಬರ, ನಾವೇನು ಸಗಣಿ ಗೊಬ್ಬರ ಅಂತೀವಲ್ಲ, ಆ ಸಗಣಿ ಗೊಬ್ಬರವನ್ನು ಮೊನ್ನೆ ಒಂದು ಸಲ 5 ತಿಂಗಳ ಒಳಗಡೆ ಆಗಿ ಕೊಟ್ಟು
ಅವರು ಕ್ಲೀನ್ ಮಾಡಿಸಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಆಗಲೇ, ಅವಾಗೆ ಸಹ ನಾವು ಗೊಬ್ಬರದ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಚಾನಲಲ್ಲಿದೆ, ಸರ್ಚ್ ಮಾಡಿ ಬೇಕಾದ್ರೆ ಅಲ್ಲಿ ನೀವು ತಿಳ್ಕೊಳ್ಬೋದು ಸಂಪೂರ್ಣವಾದ ಮಾಹಿತಿಯನ್ನು. ಈ ರೀತಿ ಕೊಟ್ಟಿಗೆ ಗೊಬ್ಬರವನ್ನು ಮಾತ್ರ ಅವರು ಕೊಟ್ಟಿರುವಂಥದ್ದು, ಹಾಗೆ ಅದರ ಪಕ್ಕದಲ್ಲಿರುವಂತಹ ಕಳೆಯನ್ನು ಅವರು ತೆಗೆಸ್ತಾ ಇದ್ದಾರೆ, ಈಗ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದೀನಿ ರೂಟ್ರ್ವೇಟರ್ ಅಡಿಕೆ ಕೃಷಿಯಲ್ಲಿ ಮಾಡೋದು ಸೂಕ್ತ ಅಲ್ಲ ಅಂತ, ಹಾಗಾಗಿ ಅವರು ಆಳನ್ನು ಇಟ್ಟು ಕೈಯಲ್ಲೇ ನಾವು ಅವರು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಸೌತೆಕಾಯಿ ಕೃಷಿಯನ್ನು ಸಹ ಅವರು ಅಂತರ್ಬೆಳೆಯಾಗಿ ಮಾಡಿದ್ದಾರೆ. ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ದೀನಿ ಈ ಸೌತೆಕಾಯಿ ಕೃಷಿಯನ್ನು ಅಂತರ್ಬೆಳೆಯಾಗಿ ಯಾವ ರೀತಿ ಮಾಡಿದ್ದಾರೆ ಅಂತ. ಈ ರೀತಿ ನಾವು ನಮ್ಮಲ್ಲೇ ದೊರೆಯುವಂತಹ ಸಾವಯವ ಗೊಬ್ಬರಗಳನ್ನು ಬೆಳೆಸ್ಕೊಂಡು ಯಾವುದೇ ರೀತಿಯ ಖರ್ಚಿಲ್ಲದೆ ನಾವು ಈ ಅಡಿಕೆ ಕೃಷಿಯನ್ನು ಬೆಳೆಸ್ಕೊಳ್ಬಹುದಾಗುತ್ತೆ. ಹಾಗೆ ನೀರಿನ ನಿರ್ವಹಣೆಗೆ ಅಂತ ಬಂದಾಗ ಇಲ್ಲಿ ನಾವು ಹಸಿಯನ್ನು ನೋಡಿಕೊಂಡು, ಅಂದರೆ ನಮ್ಮ ತೇವಾಂಶ ಭೂಮಿಯಲ್ಲಿ ಯಾವ ರೀತಿ ಇದೆ ಅಂತ ನೋಡಿಕೊಂಡು ನಾವು ನೀರನ್ನು ಕೊಡಬೇಕಾಗುತ್ತೆ. ಈಗ ಮಳೆಗಾಲ ಆಗಿರೋದ್ರಿಂದ ನಮಗೆ ಮಳೆ ಆದರೆ ನೀರು ಕೊಡುವ ಅವಶ್ಯಕತೆ ಇರಲ್ಲ. ಮಳೆ ಆಗಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು 8-10 ದಿನ ಮಳೆ ಆಗಿಲ್ಲ ಅಂದರೆ ನಾವು ನಮ್ಮ ಹೊಲದ ಹಸಿಯನ್ನು ನೋಡಿಕೊಂಡು ನೀರು ಕೊಡ್ತೀವಿ. ಅತಿ ಹೆಚ್ಚು ನೀರು ಕೊಡೋಂಗಿಲ್ಲ, ಅತಿ ಕಡಿಮೆನೂ ಸಹ ನೀರು ಕೊಡೋಂಗಿಲ್ಲ. ಅದಕ್ಕೆ ಅತಿ ಹೆಚ್ಚು ನೀರು ಕೊಟ್ಟರೆ ಮತ್ತು ಕಡಿಮೆ ನೀರು ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ವಿಡಿಯೋ ಮಾಡಿ ಹಾಕಿದ್ದೀನಿ ಚಾನಲಲ್ಲಿದೆ. ನೀವು ಅಡಿಕೆ ಕೃಷಿಗೆ ಬಯಲು ಪ್ರದೇಶದಲ್ಲಿ ನಾವು ಯಾವ ರೀತಿ ಅಡಿಕೆ ಕೃಷಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿಡಿಯೋಗಳು ನಮ್ಮ ಚಾನಲಲ್ಲಿವೆ. ಬೇಕಂದರೆ ಸರ್ಚ್ ಮಾಡಿ, ನನ್ನ ಚಾನಲನ್ನು ಸರ್ಚ್ ಮಾಡಿ, ನಿಮಗೆ ಅಲ್ಲಿರುವಂಥ ಎಲ್ಲ ವಿಡಿಯೋಗಳು ಸಹ ನಿಮಗೆ ಸಿಗ್ತವೆ. ನಮ್ಮ ತೇವಾಂಶವನ್ನು ನೋಡಿಕೊಂಡು ನೀವಿಲ್ಲಿ ನೀರಿನ ನಿರ್ವಹಣೆಯನ್ನು ನೋಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ನೋಡ್ಕೊಂಡ್ರೆ ನಿಮಗೆ ಉತ್ತಮವಾದಂತಹ ಅಡಿಕೆ ತೋಟವನ್ನು ನೀವು ನೋಡ್ಬೋದಾಗಿರುತ್ತೆ. ಪ್ರೆಸೆಂಟಾಗಿ ನಾನು ತೋರಿಸ್ತಾ ಇರುವಂಥದ್ದು ಇದು ಇಷ್ಟೇ. ಅತಿ ಹೆಚ್ಚಿನ ಖರ್ಚೇನಿಲ್ಲ, ಅಂದರೆ ಯಾವುದೇ ರೀತಿ ರಾಸಾಯನಿಕ ಹೊಡಿಬೇಕು, 10 ದಿನಕ್ಕೊಂದು ರಾಸಾಯನಿಕ ಹಾಕಬೇಕು, ಆ ಎಣ್ಣೆ ತಂದು ಹೊಡಿಬೇಕು, ಈ ಗೊಬ್ಬರ ಹಾಕಬೇಕು ಅನ್ನೋದು ಏನೂ ಇರಲ್ಲ. ನೀವು ವರ್ಷದಲ್ಲಿ 2 ಸಲ ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟರೆ ಸಾಕು, ಉತ್ತಮವಾದಂಥ ಗಿಡದ ಬೆಳವಣಿಗೆ ಇಲ್ಲಿ ಆಗುತ್ತೆ. ಇವರು ಅಂತರ್ಬೆಳೆ ಮಾಡಿರೋದ್ರಿಂದ ಇದನ್ನು ಕ್ಲೀನ್ ಮಾಡಿಸಿದರೆ, ಇಲ್ಲ ಅಂದರೆ ನಿಮಗೆ ವರ್ಷದಲ್ಲಿ 1 ಸಲ ಈ ನಿಮ್ಮ ತೋಟವನ್ನು ಕ್ಲೀನ್ ಮಾಡಿಸಿದರೆ ಸಾಕು. ಅದು ರೂಟ್ರ್ವೇಟರ್ನಿಂದ ಆದರೆ ನೀವು ಯಾವ ರೀತಿ ಕ್ಲೀನ್ ಮಾಡಿಸ್ಬೇಕು ಅನ್ನೋದು ಸಹ ನಾನು ಹೇಳಿದ್ದೀನಿ. ಈ ರೀತಿ ಇಲ್ಲಿ ಬಯಲು ಪ್ರದೇಶದಲ್ಲೂ ಸಹ ನಾವು ಅಡಿಕೆ ಕೃಷಿಯನ್ನು ಮೇಂಟೈನ್ ಮಾಡ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ.